ಅಷ್ಟಿ ಅನ್ನುವ ಒಂದು ಊರಿನಲ್ಲಿ ಅಲ್ಲಿ ಸ್ವತಂತ್ರ ದೇಶವನ್ನು ಕಟ್ಟಿ ಅಲ್ಲಿ ಭಗವಧ್ವಜವನ್ನು ಹಾರಿಸಿ ಬ್ರಿಟಿಷರ ನೆಲ ಅಲ್ಲ ಇದು ನಮ್ಮ ಜನ, ನಮ್ಮ ನೆಲ, ಇದು ಭಾರತೀಯರ ನೆಲ ಅಂತ ಘೋಷಣೆ ಮಾಡಿದ. ಜಂಗ್ ಬಹದ್ದೂರ್ನ ಹೆಸರನ್ನು ಅಥವಾ ರಾಮರಾವನ ಹೆಸರನ್ನು ಯಾರೂ ತಗೊಳ್ಳಬಾರದು ಅನ್ನುವ ಫರ್ಮಾನನ್ನು ಹೊರಡಿಸಲಾಗ್ತದೆ. ಆದರೂ ಸಹಿತ ನಮ್ಮ ಜನಪದರು ಅವನ ಹೆಸರಿನಲ್ಲಿ ಹಾಡು ಕಟ್ತಾರೆ. ಕನ್ನಡ, ಮರಾಠಿ, ಉರ್ದು ಅಲ್ಲಿ ಇವತ್ತಿಗೂ ನೀವು ಜಂಗ್ ಬಹದ್ದೂರ್ನ ಹೆಸರಲ್ಲಿ ಹಾಡು ಅಲ್ಲಿ ಕೇಳಿಬರ್ತದೆ. ಎಲ್ಲರಿಗೂ ನಮಸ್ಕಾರ. ಮರೆತು ಹೋದ ಮಹಾನುಭಾವರು ಇತಿಹಾಸ ಮಾಲಿಕೆಯಲ್ಲಿ ನಾವು ಇನ್ನೊಂದು ಭಾಗವನ್ನು ನೋಡೋಣ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹಿತ್ತಲ ಗಿಡ ಮದ್ದಲ್ಲ ಅಂತ. ಅದು ನಮ್ಮ ಹಿರಿಯರು ತಮ್ಮ ಸುತ್ತಮುತ್ತಲಿನ ಜೀವನದ ಅನುಭವದ ಮೇಲೆ ರೂಪಿಸಿದ ಮಾತು. ನಮ್ಮಲ್ಲಿ ಅನೇಕರಿಗೆ ನಾವು ಸಣ್ಣವರಿದ್ದಾಗ ಇತಿಹಾಸ ಪುಸ್ತಕ ಪಠ್ಯದಲ್ಲಿ ಓದಿದ ಕಾರಣವೋ ಅಥವಾ ಒಂದು ಸ್ವಲ್ಪ ವಯಸ್ಸಾದ ಮೇಲೆ ಇತಿಹಾಸ ಮತ್ತು ಭೂಗೋಳ ಇಂಥ ವಿಷಯಗಳನ್ನು ಓದೋದನ್ನು ನಿಲ್ಲಿಸಿದ ಕಾರಣವೋ ಬಹಳ ದೂರದ ಇತಿಹಾಸ ನಮ್ಗೆ ಗೊತ್ತಿರ್ತದೆ, ನಮ್ಮ ಮನೆಯ ಇತಿಹಾಸ ನಮ್ಗೆ ಗೊತ್ತಿರೋದಿಲ್ಲ. ಇದಕ್ಕೆ ಒಂದು ಉದಾಹರಣೆ ಅಂದರೆ ಭಾರತದಲ್ಲಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಗೊತ್ತಿರಲಾರ್ದವ್ರು ಬಹುಶಃ ಯಾರೂ ಇರಲಿಕ್ಕಿಲ್ಲ. ಅದರ ಹೀರೋಗಳು ಅಂತ ಕಲಿಸ್ಕೊಳ್ಳುವ ಮಂಗಲ್ ಪಾಂಡೆ, ತಾತ್ಯಾ ಟೋಪಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದವ್ರ ಬಗ್ಗೆ ನಾವೆಲ್ಲರೂ ನಮ್ಮ ನಾಲಿಗೆ ತುದಿಯಲ್ಲೇ ಅವರ ಹೆಸರು ಮತ್ತು ಅವರ ಕೊಡುಗೆ ಇರ್ತದೆ. ಆದರೆ ನಮ್ಮ ಹಿತ್ತಲಿನಲ್ಲೇ ಬೆಳೆದ ಗಿಡದ ಹೂವಾದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತನ್ನ ಜೀವನವನ್ನೇ ಬಲಿದಾನವಾಗಿ ಕೊಟ್ಟ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರು ನಮಗೆ ಗೊತ್ತಿರೋದಿಲ್ಲ. ಇವನು ಕರ್ನಾಟಕದ ಕೊನೆಯ ತಾಲೂಕಾದ ಭಾಲ್ಕಿಯಲ್ಲಿ ಇದ್ದವನು. ಇವನಿಗೆ ಜಂಗ್ ಬಹದ್ದೂರ್ ರಾಮರಾವ್ ಅಂತ ಹೇಳ್ತಾರೆ. ಅವನು ಭಾಲ್ಕಿಯಲ್ಲಿ ಸ್ವತಂತ್ರ ರಾಜ್ಯ ಕಟ್ಟುವ ಅಥವಾ ಸ್ವತಂತ್ರ ದೇಶ ಕಟ್ಟುವ ಪ್ರಯತ್ನ ಮಾಡಿ ಬ್ರಿಟಿಷರು ಮತ್ತು ನಿಜಾಮರ ಪಡೆಗಳ ಕೈಯಲ್ಲಿ ಸಿಕ್ಕಾಕೊಂಡು ತನ್ನ ಜೀವ ಕೊಟ್ಟವನು. ಈ ಕಥೆ ಎಲ್ಲಿಂದ ಶುರುವಾಗ್ತದೆ ಅಂದರೆ, ಜಂಗ್ ಬಹದ್ದೂರ್ ರಾಮರಾವ್ ಅವನು ಬಹುಶಃ ಮಹಾರಾಷ್ಟ್ರದವನು, ಅಂದರೆ ಈಗಿನ ಮಹಾರಾಷ್ಟ್ರದವನು. ಅವನು ಯಾರು, ಅವನೇನು ಅನ್ನೋದನ್ನು ನಮಗೆ ಸರಿಯಾಗಿ ಗೊತ್ತಿಲ್ಲ. ಅವನ ಬಗ್ಗೆ ಕಥೆಗಳು, ಜಾನಪದ ಕಥೆಗಳು ಮತ್ತು ಹಾಡುಗಳು ಇರೋದರಿಂದ ನಮಗೆ ಗೊತ್ತಾಗಿದೆ. ಮತ್ತು ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಅನುಭವ ಇರೋ ಹಾಗೆ ನಮ್ಮ ಇತಿಹಾಸದ ಬಗ್ಗೆ ಬ್ರಿಟಿಷ್ ಇತಿಹಾಸಕಾರರು, ಅಮೆರಿಕನ್ ಇತಿಹಾಸಕಾರರು ಮಾಡಿದ ಸಂಶೋಧನೆಯಿಂದ ನಮ್ಗೆ ಗೊತ್ತಾಗ್ತದೆ. ಸೊ ಒಬ್ಬ ಬ್ರಿಟಿಷ್ ಇತಿಹಾಸಕಾರ ಜಾನಥನ್ ಸ್ಮಿತ್ ಅವನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕೊನೆಯ ದನಿ ಎಲ್ಲಿ ಕೇಳಿತ್ತು? 1857 ಸ್ವಾತಂತ್ರ್ಯ ಸಂಗ್ರಾಮದ 10 ವರ್ಷಗಳ ನಂತರ ಈಗಿನ ಕರ್ನಾಟಕದ, ಆಗಿನ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಪ್ರದೇಶವಾದ ಭಾಲ್ಕಿಯಲ್ಲಿ ಕೇಳಿತ್ತು. ಅದನ್ನು ಹೇಳಿದವರು ಜಂಗ್ ಬಹದ್ದೂರ್ ರಾಮರಾವ್ ಅಂತ ಹೇಳ್ತಾರೆ. ಜಂಗ್ ಬಹದ್ದೂರ್ ರಾಮರಾವ್ ಬಹಳ ಆಸಕ್ತಿ ಮೂಡಿಸುವಂಥ ವ್ಯಕ್ತಿ. ಅವನು 1857 ತಾತ್ಯಾ ಟೋಪಿ ಅವರ ಜೊತೆ ಕೆಲಸ ಮಾಡಿರ್ತಾನೆ. ಯುದ್ಧವನ್ನು ತಯಾರಿ ಮಾಡುವ, ಅದರ ಯುದ್ಧ ತಂತ್ರವನ್ನು ರೂಪಿಸುವ, ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಸೈನ್ಯ ಪಡೆಗಳನ್ನು ರವಾನಿಸುವ ಜವಾಬ್ದಾರಿ ತಗೊಂಡಿರ್ತಾನೆ. ಆದರೆ ಯಾವಾಗ ಮೀರತ್ನಿಂದ ಶುರುವಾದ ಯುದ್ಧ ಭಾರತೀಯ ಸೇನೆಯವರು ಸೋಲ್ತಾ ಇದ್ದಾರೆ, ಬಹದ್ದೂರ್ ಸರ್ ಜಫರ್ ಅವರು ಯಾವಾಗ ಬ್ರಿಟಿಷರ ಕೈಗೆ ಸಿಗ್ತಾರೆ, ಅವ್ರನ್ನ ಅರೆಸ್ಟ್ ಮಾಡಲಾಗ್ತದೆ ಅಂತ ಗೊತ್ತಾಗ್ತದೋ ಆವಾಗ ಅವನು ದಕ್ಷಿಣ ಭಾರತದ ಕಡೆಗೆ ವಲಸೆ ಬರ್ತಾನೆ, ತಪ್ಪಿಸ್ಕೊಂಡು ಬರ್ತಾನೆ. ಆದರೆ ಅವನು ಬರುವಾಗ ಸುಮ್ಮನೆ ಬರೋದಿಲ್ಲ. ಯಾರ್ಯಾರು ಸ್ಥಳೀಯ ರಾಜರು ಮತ್ತು ಬ್ರಿಟಿಷರ ವಿರುದ್ಧವಾಗಿದ್ದರು ಅವ್ರನ್ನ ಸಂಘಟನೆ ಮಾಡ್ತಾ ಬರ್ತಾರೆ. ನಾವೆಲ್ಲರೂ ತಿಳಿಯಬೇಕಾದ ಒಂದು ವಿಷಯ ಏನಂದರೆ, ಭಾರತೀಯರು ಬ್ರಿಟಿಷರ ಆಡಳಿತಕ್ಕೆ ಹೆಂಗೆ ಒಳಗಾಗಿದ್ರು ಅನ್ನೋದರಲ್ಲಿ 3 ವಿಧಗಳಿದೆ. ಒಂದು, ಬ್ರಿಟಿಷರು ನಮ್ಮನ್ನು ನೇರವಾಗಿ ಆಳಿದ್ದು. ಉದಾಹರಣೆಗೆ ಧಾರವಾಡದಲ್ಲಿ ಒಬ್ಬ ಬ್ರಿಟಿಷ್ ರೀಜೆಂಟ್ ಇದ್ದ, ಅಂದರೆ ಬ್ರಿಟಿಷರ ಪ್ರತಿನಿಧಿ. ಅವನು ಬಿಳಿಯ ಮನುಷ್ಯನಾಗಿದ್ದ, ಅವನು ಬ್ರಿಟನ್ನಿಂದ ಬಂದಿದ್ದ. ಅವನಂದ್ರೆ ಒಬ್ಬಲ್ಲ, ಬಹಳ ಜನ. ಅದರಲ್ಲಿ ಒಬ್ಬನನ್ನೇ ಕಿತ್ತೂರು ರಾಣಿ ಚೆನ್ನಮ್ಮ ಅವಳ ಸೈನ್ಯದವರು ಕೊಂದಿದ್ದು. ಇದು ನೇರವಾಗಿ ಬ್ರಿಟಿಷರು ಆಡಳಿತ ಮಾಡಿದ್ದು. ಇನ್ನೊಂದು, ಕೆಲವು ರಾಜರು, ಉದಾಹರಣೆಗೆ ಮೈಸೂರು ಮಹಾರಾಜರು, ಹೈದರಾಬಾದಿನ ನಿಜಾಮರು, ಅವರು ಸಹಾಯಕ ಸೈನ್ಯ ಪದ್ಧತಿ, ಸಬ್ಸಿಡರಿ ಅಲಯನ್ಸ್ ಅಂತ ಏನು ನಾವು ಹೇಳ್ತೇವೆ, ಅದರ ಮೂಲಕ ನೇರವಾಗಿ ಅಲ್ಲದಿದ್ದರೂ ಕೂಡ ಸ್ಥಳೀಯ ರಾಜರ ಮೂಲಕ ಬ್ರಿಟಿಷರ ಆಡಳಿತ ಇತ್ತು. ಹೀಗಾಗಿಯೇ ಹೈದರಾಬಾದ್ ನಿಜಾಮನ ಆಳಿ ಹೋದ ಪ್ರದೇಶದಲ್ಲಿ 1960 IPC CRPC ಇರಲಿಲ್ಲ. ಅಲ್ಲಿ ಸ್ಥಳೀಯ ಬೇರೆ ಕಾನೂನುಗಳಿದ್ವು, ಅವರದೇ ಛಾಪಿಸಿದ ನಾಣ್ಯಗಳು, ನೋಟುಗಳಿದ್ವು. ಅದೇ ರೀತಿ ಮೈಸೂರಲ್ಲೂ ಇತ್ತು. ಇನ್ನು 3ನೇದು ಬಹಳ ಆಸಕ್ತಿದಾಯಕವಾಗಿ ನಾವು ನೋಡಬೇಕಾದಂದರೆ, ಎಸ್ಪೆಷಲಿ 1835 ನಂತರ ಯಾವ್ಯಾವ ಪ್ರದೇಶಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಸ್ವಾತಂತ್ರ್ಯ ಮಾಡಿ ಜಗಳ ಮಾಡಿ ಹೋರಾಟ ಮಾಡಿದ್ರು ಅಲ್ಲಿ ಎಲ್ಲ ಸೆಮಿ ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್ಸ್ ಅಂತ ಶುರುವಾಯಿತು. ಅಂದರೆ ಕೆಲವರು ಭಾರತೀಯರು ಇರ್ತಿದ್ರಲ್ಲಿ, ಕೆಲವರು ಬ್ರಿಟಿಷರು ಇರ್ತಿದ್ರು, ಕೆಲವರು ಅವರ ಆಜ್ಞಾಧಾರಕವಾಗಿ ಕೆಲಸ ಮಾಡೋ ಜನ ಇರ್ತಿದ್ರು. ಈ ರೀತಿ ಮೂರು ರೀತಿಯಲ್ಲಿ ಬ್ರಿಟಿಷರ ಆಡಳಿತ ಇತ್ತು. ಇವತ್ತಿನ ಭಾರತ ಅಂದರೆ 1947 ನಂತರ ಭಾರತ ನಮಗೆ ಬಹಳ ಸಣ್ಣದು ಅನಿಸ್ತದೆ ಅಲ್ಲ, ಆದರೆ ನೀವು 1911 ಹಿಂದೆ ವಂಗಭಂಗದಕ್ಕಿಂತ ಹಿಂದಿನ ಭಾರತವನ್ನು ನೀವು ನೋಡಿದರೆ ಈ ಕಡೆಯಿಂದ ಬರ್ಮಾದಿಂದ ಹಿಡ್ಕೊಂಡು ಆ ಕಡೆ ಅಫ್ಘಾನಿಸ್ತಾನವರೆಗೂ ಭಾರತ ಹಮ್ಮಿಕೊಂಡಿತ್ತು. ಅಷ್ಟು ದೊಡ್ಡ ಭೂಪ್ರದೇಶವನ್ನು ಆಳಲಿಕ್ಕೆ ಇಡೀ ಭಾರತದಲ್ಲಿ ಕೇವಲ 2000 ಬಿಳಿಯರಿದ್ರು. ಉಳಿದವರೆಲ್ಲ ನಮ್ಮವರೇ ನಮ್ಮಣ್ಣದ ಬಾಳಿಕೆ ಮಾಡಿ ಆಳಿದಾರೆ ಹೊರತು ಎಲ್ಲ ಪ್ರದೇಶಗಳಲ್ಲೂ ಬಿಳಿಯರಿರಲಿಲ್ಲ. ಇದು ನಾವು ನೆನಪಿಟ್ಕೋಬೇಕು. ಇದೇ ರೀತಿ ಒಂದು ಸಹಾಯಕ ಸೈನ್ಯ ಪದ್ಧತಿ ಇದ್ದ ರಾಜ್ಯ ಅಂತಂದರೆ ಹೈದರಾಬಾದಿನ ನಿಜಾಮರು. ಹೈದರಾಬಾದ್ನಲ್ಲಿ ಸಹಿತ 3 ರೀತಿಯ ರಾಜಮನೆತನಗಳು ಆಗಿ ಹೋಗಿದೆ. ಒಂದು ಭಾಳ ಸಣ್ಣ ಕಾಲಕ್ಕೆ ಆಗೋಯಿತು. ಆ ನಂತರ ಬಂದ ಹೈದರಾಬಾದಿನ ನಿಜಾಮರು ಸುಮಾರು 200 ವರ್ಷ ಅವರು ಆಡಳಿತ ಆಯಿತು. ಅದರಲ್ಲಿ 19 ಜನ ನಿಜಾಮರಿದ್ದರು. ಕೊನೆಯ ನಿಜಾಮರ ಕಾಲದಲ್ಲಿ ಪೊಲೀಸ್ ಆ್ಯಕ್ಷನ್ ಆದಾಗ ಸರ್ದಾರ್ ಪಟೇಲ್ ರೀ ಎದುರುಗಡೆ ಅವರು ತಮ್ಮ ಸೈನ್ಯವನ್ನು ಶರಣಾಗತಿ ಮಾಡಿದರು ಎಟ್ಸೆಟ್ರಾ. ಅದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದರೆ 1850-1860 ಸುಮಾರಿಗೆ ಹೈದರಾಬಾದನ್ನು ಆಳುತ್ತಿದ್ದ ನಿಜಾಮರು ಜನ ವಿರೋಧಿ ನೀತಿಗಳನ್ನು ಪಾಲಿಸ್ತಾ ಇದ್ದರು ಮತ್ತು ಬ್ರಿಟಿಷರ ಪಾಲುದಾರರಾಗಿದ್ದರು. ಇವ್ರ ವಿರುದ್ಧ ಜಂಗ್ ಬಹದ್ದೂರ್ ಒಂದು ಸೈನ್ಯವನ್ನು ಕಟ್ಟಿದ. ಗೆರಿಲ್ಲಾ ಮಾದರಿಯಲ್ಲಿ ಅಂದರೆ ಹೊಡೆದು ಓಡಿ ಹೋಗುವಂತ ನಾವು ಹೇಳ್ತೇವಲ್ಲ, ಆ ಮಾದರಿಯಲ್ಲಿ ಯುದ್ಧ ಮಾಡ್ತಾ ಇದ್ದ. ಅವನ ಹಿಂಬಾಲಕರು ಅನೇಕ ಜನ ಇರ್ತಿದ್ರು. ಹಳ್ಳಿಗಳಲ್ಲಿ ಯಾವುದೇ ಸೈನ್ಯ ತರಬೇತಿ ಇರಲಾರದ ರೈತರ ಮಕ್ಕಳನ್ನು ಅವನು ಸೈನ್ಯಕ್ಕೆ ಬಳಸ್ಕೊಂಡ. ಅವರು ಅಷ್ಟಿ ಅನ್ನುವ ಒಂದು ಊರಿನಲ್ಲಿ, ಅಷ್ಟೇ ಅಷ್ಟೇಕರ್ ಅಂತ ನಾವು ಸರ್ನೇಮ್ ಕೇಳ್ತೇವಲ್ಲ ಆ ಊರು, ಅದು ಭಾಲ್ಕಿಯಲ್ಲಿದೆ, ಈಗ ಮಹಾರಾಷ್ಟ್ರ ಬಾರ್ಡರಲ್ಲಿದೆ. ಅಲ್ಲಿ ಸ್ವತಂತ್ರ ದೇಶವನ್ನು ಕಟ್ಟಿ ಅಲ್ಲಿ ಭಗವಧ್ವಜವನ್ನು ಹಾರಿಸಿ ಅಲ್ಲಿ ಇದು ಬ್ರಿಟಿಷರ ನೆಲ ಅಲ್ಲ, ಇದು ನಮ್ಮ ನೆಲ, ಇದು ಭಾರತೀಯರ ನೆಲ ಅಂತ ಘೋಷಣೆ ಮಾಡಿದ. ಆ ನಂತರ ಭಾಲ್ಕಿಯ ದೇವಸ್ಥಾನದ ಹಿಂದಿನ ಒಂದು ಜಮೀನಲ್ಲಿ ಅವನು ಮತ್ತು ಅವನ ಹಿಂಬಾಲಕರು ಕೂತ್ಕೊಂಡು ಚರ್ಚೆ ಮಾಡುವಾಗ ಆವಾಗ ಕೆಲವು ಸ್ಥಳೀಯ ಬಾತ್ಮೀದಾರರು, ಬ್ರಿಟಿಷರ ಪರವಾಗಿದ್ದವರು, ಇವರಿಗೆ ದ್ರೋಹ ಮಾಡಿದವರು ಮಾಹಿತಿ ಕೊಟ್ಟಿದ್ದರಿಂದ ಬ್ರಿಟಿಷರು ಅಂದರೆ ನಿಜಾಮರ ಸೈನ್ಯ ಬ್ರಿಟಿಷರ ಆದೇಶದಂತೆ ಬಂದು ಜಂಗ್ ಬಹದ್ದೂರನ್ನ ಹಿಡ್ಕೊಂಡು ಹೋಗ್ತಾರೆ. ಕೊನೆಗೆ ಅವನಿಗೆ ಗಲ್ಲಿ ಶಿಕ್ಷೆ ಆಗ್ತದೆ. ಅದಕ್ಕಿಂತ ಮೊದಲು ರಾವ್ ಸಾಹೇಬ್ ಅಂತೇಳಿ ಅಂದರೆ ತಾತ್ಯಾ ಟೋಪಿ ಅವರ ಸೋದರ ಸಂಬಂಧಿ, ಅವನು ಜಂಗ್ ಬಹದ್ದೂರ್ ಇಬ್ಬರು ಸ್ನೇಹಿತರಾಗಿರ್ತಾರೆ. ಅವರು ಪಾನಿಪತ್ತಿಂದ ನಡ್ಕೊಂಡು ಮತ್ತು ಕುದುರೆ ಮೇಲೆ ಬೇರೆ ಬೇರೆ ವಾಹನಗಳನ್ನು ಉಪಯೋಗಿಸಿ 2-3 ವರ್ಷಗಳ ಮಟ್ಟಿಗೆ ಪ್ರಯಾಣ ಮಾಡಿ ದಕ್ಷಿಣ ಭಾರತಕ್ಕೆ ಬಂದಿರ್ತಾರೆ. ಹೈದರಾಬಾದಿನ ಸಂಸ್ಥಾನ ಅಂತ ನಾವು ಮಾತಾಡುವಾಗ ನಾವು ಏನು ತಿಳ್ಕೊಬೇಕಂದ್ರೆ ಅದು ಈಗಿನ ಕರ್ನಾಟಕ, ತೆಲಂಗಾಣ ಮತ್ತು ಮಹಾರಾಷ್ಟ್ರ 3 ರಾಜ್ಯಗಳ ಕೆಲವು ಜಿಲ್ಲೆಗಳನ್ನು ಹೊಂದಿತ್ತು. ಸುಮಾರು 15 ಜಿಲ್ಲೆಗಳಂತೆ ಈಗಿನ ಜಿಲ್ಲೆಗಳು ಹೇಳ್ಬೋದು. ಇನ್ಫ್ಯಾಕ್ಟ್ ಮೊನ್ನೆ ತೆಲಂಗಾಣದಲ್ಲಿ ಕೆಲವು ಜಿಲ್ಲೆಗಳು ಡಿವೈಡ್ ಆಗಿದೆ, ಹೀಗಾಗಿ ಸುಮಾರು 20 ಜಿಲ್ಲೆಗಳಂತ ಹೇಳ್ಬೋದು. ಭಾಲ್ಕಿಯಿಂದ ಹೈದರಾಬಾದ್ ಸುಮಾರು ಒಂದು 130 ಕಿಲೋಮೀಟರ್ ಇದೆ. ಅಷ್ಟು ದೂರನೇ ಅವರನ್ನು ಹಿಡಿದು ಅವರು ಮುಂದೆ ಯಾವುದೇ ರೀತಿಯ ವಿಪ್ಲವ ಮಾಡಬಾರ್ದಂತ ಅವರನ್ನು ಹಿಡಿತಾರೆ, ಅವ್ರನ್ನ ಗಲ್ಲಿಗೆ ಹಾಕ್ತಾರೆ. ಜಂಗ್ ಬಹದ್ದೂರ್ನ ಹೆಸರನ್ನು ಅಥವಾ ರಾಮರಾವನ ಹೆಸರನ್ನು ಯಾರೂ ತಗೊಳ್ಳಬಾರದು ಅನ್ನುವ ಫರ್ಮಾನನ್ನು ಹೊರಡಿಸಲಾಗ್ತದೆ. ಆದರೂ ಸಹಿತ ನಮ್ಮ ಜನಪದರು ಅವನ ಹೆಸರಿನಲ್ಲಿ ಹಾಡು ಕಟ್ತಾರೆ. ಕನ್ನಡ, ಮರಾಠಿ, ಉರ್ದು ಅಲ್ಲಿ ಇವತ್ತಿಗೂ ನೀವು ಜಂಗ್ ಬಹದ್ದೂರ್ನ ಹೆಸರಲ್ಲಿ ಹಾಡು ಅಲ್ಲಿ ಕೇಳಿಬರ್ತದೆ. ಬಹಳ ಇನ್ಫಾರ್ಮಲ್ ಆಗಿ ಅವನ ಇತಿಹಾಸವನ್ನು ಮಾತಾಡ್ತಾರೆ. ಆದರೆ ಯಾವಾಗ ಬ್ರಿಟಿಷರು ಮತ್ತು ನಿಜಾಮರು ಒಂದು ರೀತಿಯ ವಿರಸಕ್ಕೆ ಒಳಗಾಗ್ತಾರೋ ಆವಾಗ ಬ್ರಿಟಿಷ್ ಅಧಿಕಾರಿಗಳು ನಿಜಾಮರ ಇತಿಹಾಸವನ್ನು ದಾಖಲೀಕರಣ ಮಾಡಲಿಕ್ಕೆ ಶುರು ಆಗ್ತದೆ. ಸುಮಾರು 1915 ನಂತರ ಗುಲಾಮ್ ಯಾಜ್ದಾನಿ ಯಾರಂದರೆ ಅಜಂತ ಮತ್ತು ಎಲ್ಲೋರಾದ ಮೊದಲ ಕಲ್ಚರಲ್ ಸಾಂಸ್ಕೃತಿಕ ಅಭ್ಯಾಸ ಮಾಡಿದವರು. ಅವರು ಸುಮಾರು 10 ಪುಸ್ತಕಗಳನ್ನು ಎಲ್ಲೋರಾ ಮತ್ತು ಅಜಂತ ಬಗ್ಗೆ ಬರೆದಾರೆ. ಅವರು ಬೀದರ್, ಗುಲ್ಬರ್ಗಾ, ಬಿಜಾಪುರ್ ಮತ್ತು ಹಂಪಿ ಇದರ ಬಗ್ಗೆ ಪುಸ್ತಕ ಬರೆದಾರೆ. ಅವರ ಸಮಕಾಲೀನರಾಗಿದ್ದ ಸ್ಮಿತ್ ಅನ್ನುವ ಮನುಷ್ಯ ಅವನು ಒಂದು ಪುಸ್ತಕ ಬರೆದು, ಅವನು 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಗಿದ್ದಿರಬಹುದು, ಅದರ ಕೊನೆಯ ಧ್ವನಿ ಕೇಳಿ ಬಂದಿದ್ದು ಭಾಲ್ಕಿಯಲ್ಲಿ, ಅದು ಭಾಲ್ಕಿ ಕಾನ್ಸ್ಪಿರಸಿ ಅಂತ ಹೆಸರಾಗ್ತದೆ. ಇವತ್ತಿಗೂ ಕೂಡ ಸರ್ಕಾರಿ ಅಂದರೆ ನಿಜಾಮ್ ಮತ್ತು ಬ್ರಿಟಿಷರ ಸರ್ಕಾರಿ ದಾಖಲೆಗಳಲ್ಲಿ ಅದನ್ನು ಭಾಲ್ಕಿ ಕಾನ್ಸ್ಪಿರಸಿ ಅಂತ ಕರೆಯಲಾಗ್ತದೆ. 1857 ಮಂಗಲ್ ಪಾಂಡೆ ಅವರಿಂದ ಶುರುವಾಗಿದ್ದ ಪ್ರಥಮ ಸ್ವಾತಂತ್ರ್ಯದ ಧ್ವನಿ 1967 ಮುಳುಗಿತು ಅಂತ ಹೇಳಿ ಅವನು ತನ್ನ ಪುಸ್ತಕವನ್ನು ಮರೆಸ್ತಾನೆ. ನನಗೆ ಈ ಘಟನೆ ನೆನಪಾದಾಗೊಮ್ಮೆ ಅನಿಸೋದೇನು ಅಂತಂದರೆ, ನಾವು ನಮ್ಮ ಹಿತ್ತಲಿನಲ್ಲಿರುವ ಇಂಥ ಹೂಗಳನ್ನು ಮರೆತು ಅವ್ರನ್ನ ನೆನಪು ಮಾಡ್ಕೊಳ್ಳೋದಿಲ್ಲ ಅಥವಾ ಅವರ ನೆನಪಿನಲ್ಲಿ. ಉದಾಹರಣೆಗೆ ಈಗ ರಾಮರಾವ್ ಅವರ ವಂಶಸ್ಥರು ಯಾರು ಇದ್ದಾರೆ ಅಂತ ನೀವು ನನ್ನನ್ನು ಕೇಳಿದರೆ ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅವನು ಸರಿಯಾಗಿ ಯಾವ ಊರವನಾಗಿದ್ದ, ಅವನು ತಾತ್ಯ ಟೋಪೆ ಸಂಬಂಧಿಕ ಆಗಿದ್ನೋ ಅಥವಾ ಕೇವಲ ಸ್ನೇಹಿತ ಆಗಿದ್ನೋ? ಅವನು ರಾಮರಾವ್ಗೆ ಮತ್ತು ರಾವ್ ಸಾಹೇಬನಿಗೆ ಏನು ಸಂಬಂಧ ಆಗಬೇಕಾಗಿತ್ತು? ಅಥವಾ ವಿಶ್ವನಾಥನ ವಂಶಸ್ಥರಿದ್ದಾರೇನೋ, ಜಹಾಂಗೀರ್ ಅಲಿಯವರ ವಂಶಸ್ಥರಿದ್ದಾರೇನೋ ಅಂತ ಯಾರು ಕೇಳಿದರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬಹಳ ಕಷ್ಟ. ಇದನ್ನು ನಮ್ಮ ಇತಿಹಾಸ ತಜ್ಞರು, ವಿಶ್ವವಿದ್ಯಾಲಯಗಳು ಮತ್ತು ಆಸಕ್ತರು ಇನ್ನೂ ಹೆಚ್ಚಿನ ಅಭ್ಯಾಸ ಮಾಡಲಿ. ನಮ್ಮವರೇ ಆದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಮಗೆ ಹೆಮ್ಮೆ ಆಗಲಿ, ಅವರ ಬಗ್ಗೆ ನಾವು ಹೆಮ್ಮೆಯಿಂದ ಮಾತಾಡೋಣ, ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ ಅಂತ ನಾನು ಆಶಿಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.